oil, all the collections. It's really nice. Oh, I love this. So designs are like over. It's really nice. It's a wood and then deco paint is given. Oh. That's an onyx top. This is wood? Yeah, that's wood. And the designs are so delicate and it's so nice. And it's modern as well. We're using contemporary options. This is it's a combo. It's a combo. So you get a swing, 6-seater dining table, 3-seater sofa, 2-single sofa. Yes. Nice man. You let us see the more actually, it looks royal. Rich. ಆಕ್ಚುಲಿ ನಮ್ಮ ಅಜ್ಜ ಕೆತ್ತನೆ ಮಾಡ್ತಾ ಇದ್ರು. ಅವರಿಗೆ ಅಲ್ಲಿ ಲೆಗಸಿ ಮುಗ್ದೋಯ್ತು. ನಾವು ಆಚಾರ್ಯಸ್ ಅಲ್ವಾ, ನಾವು ಕೆತ್ತನೆ ಮಾಡೋ ಆಚಾರ್ಯಸ್. ಸೊ ತುಂಬಾ ಇಷ್ಟ ನಂಗೆ, ತುಂಬಾ ಅವ್ರದ್ದು ಹೀಗೇನೆ ಡಿಸೈನ್ಸ್ ಎಲ್ಲ ಇರ್ತದೆ. ಐ ಕ್ಯಾನ್ ರಿಮೆಂಬರ್ ಹಿಮ್ ನೌ. ವೆರಿ ನೈಸ್. ಮೇನ್ ಏನಂದ್ರೆ ಯಾವ ಡೈನಿಂಗ್ ಟೇಬಲ್ ನೋಡಿ, ಬ್ಯಾಕ್ ಸೈಡ್ ಕೂಡ ವರ್ಕ್ಮೆನ್ಶಿಪ್ ಮಾಡಿದ್ರು. ಡೈನಿಂಗ್ ಏರಿಯಾ ಇದ್ರೆ ಅಟ್ಮಾಸ್ಫಿಯರ್ ಅಲ್ಲಿ ಬ್ಯೂಟಿಫುಲ್ ಆಗಿದೆ. ಎಲ್ಲ ಪ್ಲೈನ್ ನೋಡೋಕ್ಕೆ ಒಂದು ಇದೆಲ್ಲ ಕಲ್ಚರ್ ಜನರೇಷನ್ ಟು ಜನರೇಷನ್ ಯೂಸ್ ನಾನು ನಮ್ಮ ಅಜ್ಜನಲ್ಲೇ ಅದು ಲೆಗಸಿ ಮುಗೀತು. ಅದರ ನಂತರ ಬಟ್ ನಂಗೆ ತುಂಬಾ ಇಷ್ಟ ಲೈಕ್ ಹೀಗೆಲ್ಲ ಲೈಕ್ ಏನು ಕ್ರಿಯೇಟಿವಿಟಿ ಆರ್ಟ್ ಫಾರ್ಮ್ಸ್ ಎಲ್ಲ ನಂಗೆ ತುಂಬಾ ಇಷ್ಟ. ಇದು ಕಾಂಬೋ ಅಲ್ಲಿ ಹೋಗಲ್ಲ, ಡೈನಿಂಗು ಸೋಫಾ ಇದೆಲ್ಲ 3-1 ಲಕ್ಷ ರೂಪಾಯಿ. ಓ ಇಲ್ಲಿ ಬರೀ ಹಾಂ, ನಮ್ಮಮ್ಮನ ಕರ್ಕೊಂಡು ಬರ್ತೀನಿ ದೆನ್ ಡೆಫಿನೆಟ್ಲಿ. ನನ್ನ ಊರು ಹೊನ್ನಾವರ. ಹೊನ್ನಾವರ ಅಂದ್ರೆ ಎಲ್ಲ ಕ್ರಿಕೆಟ್ ಫೇಮಸ್. ಹೌದು ಶ್ರೀ ಇನ್ನೂ ತುಂಬ ಚೆನ್ನಾಗಿದೆ. ಎಲ್ಲಿ ಬೇಕಲ್ಲಿ ಇಡ್ಬೋದು. ಇನ್ನೇನು ಪೂಜೆ ಅಭಿಷೇಕ ಬೇರೆ ಏನಿರ್ತಾರಲ್ಲ, ಕೃಷ್ಣ ಫ್ರೆಂಡ್ಲಿ ಕಾರ್ಡ್ ಫೋನ್ ಎಲ್ಲಿ ಬೇಕಲ್ಲಿ ಇಡ್ತೀವಿ. ಇದ್ರಲ್ಲಿ ನೋಡಿ, ಕೃಷ್ಣ ಹುಟ್ಟಿದ್ರಿಂದ ಇಡ್ತು ಕಂಪ್ಲೀಟ್ ಲೈಫ್ ಸರ್ ಫ್ರೆಂಡ್ಲಿ ಕೃಷ್ಣ ಹುಟ್ಟಿದ್ರು ಅಲ್ಲಿ ವಾಸುದೇವ ನಲ್ಲಿ ಇದು ಜಾಲಿ ದೃಷ್ಟಿ ಆಗ್ಬಾರ್ದು ನಿಮಗೆ. ಇದೊಂದು ವಿಸಿಂಗ್ ಎಲ್ಲರೂ ಹೊರಗಡೆ ಒಂದು ಹ್ಯಾಪಿನೆಸ್. ಇಸ್ ದ ಹ್ಯಾಪಿನೆಸ್ ಗಡ್ ರಾಧಾಕೃಷ್ಣ ಬ್ಯೂಟಿಫುಲ್. ಬಟ್ ಬೇರೆ ಐಡಲ್ಲೆಲ್ಲ ಬ್ಯಾಕ್ ಸೈಡ್ ಯಾರು ಒಟ್ಟು ಮಾಡಲ್ಲ. ಮನೆ ಎಂಟ್ರೆನ್ಸ್ ಅಲ್ಲಿ ಬ್ಯಾಕ್ ಸೈಡ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ. ಬಟ್ ಇದೆಲ್ಲ ನಮ್ಮ ಕಲ್ಚರ್ ಮೇಡಮ್. ನೀವು ಎಷ್ಟೇ ಕೋಟಿ ಇಟ್ಕೊಂಡು ಹೋದ್ರು ಯಾರೇ ಎಲ್ಲ ಇದ್ರೆ ಮಕ್ಕಳು ಮೊಮ್ಮಕ್ಕಳು ಸಾಕು. ಇದು ಅರೌಂಡ್ 75 ಕಿಲೋ ವೆಯ್ಟ್ ಇದೆ. 75 ಕಿಲೋ ಒಂದು ಸೈಡ್ ನೀವು ಲಿಫ್ಟ್ ಮಾಡಿ ಫುಲ್ ಐಡಲ್ ಇಲ್ಲ ಒಂದು ಲಿಫ್ಟ್ ಮಾಡಿ ಸೆವೆನ್ ಇಲ್ಲ ಟೋಟಲ್ ಸರ್ ಲಿಫ್ಟ್ ಮಾಡಬೇಕು.
ಹೋಟೆಲ್ ಅಲ್ಲ, ಇದೆಲ್ಲ ಡಿಟ್ಯಾಚಬಲ್ ಆಗಲ್ಲ, ಇದೆರಡು ಐಡಲ್ ಸಪ್ರೇಟ್ ಆಗುತ್ತೆ, ಇದು ಆರ್ಟ್ ಸಪ್ರೇಟ್ ಆಗುತ್ತೆ. ಇಲ್ಲ ಗೊತ್ತ ನೋಡ್ತೀರ ಗೊತ್ತಾಗ್ತದೆ. ಅದಂಗೆ ಕಾಲಲ್ಲಿ ಫಸ್ಟ್ ಮಾಡಿ ಬೇಕಾಗುತ್ತಲ್ಲ.